ಬೆಂಗಳೂರಿನಲ್ಲಿ ಆತಂಕ ಹೆಚ್ಚಿಸಿದೆ ಕೊರೋನಾ ಪೀಡಿತ ವೃದ್ಧನ ಸಾವು. ಈ ವೃದ್ಧನೊಂದಿಗೆ 24 ಮಂದಿ ಪ್ರಾಥಮಿಕ ಸಂಪರ್ಕ, ಸೆಕೆಂಡರಿ ಕಾಂಟ್ಯಾಕ್ಟ್ 33 ಜನ, 57 ಜನ ಮೂರನೇ ಹಂತದ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅಂತಕ್ಕಂಥ ಮಾಹಿತಿ. ಒಟ್ಟು 114 ಜನರ ಮೇಲೆ ಆರೋಗ್ಯ ಇಲಾಖೆ ಈಗ ನಿಗಾ ಇಟ್ಟಿದೆ. ಅದರಲ್ಲೂ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 24 ಜನರ ಮೇಲೆ ಜನರನ್ನು ಹೋಟೆಲ್ನಲ್ಲಿ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ ಅಂತಕ್ಕಂಥ ಮಾಹಿತಿ. ಸೊ ಈ ವೃದ್ಧ, ನಿನ್ನೆ ಮೃತಪಟ್ಟ ವೃದ್ಧ ಏನಿದ್ದಾರೆ, ಇವರು 24 ಮಂದಿಯ ಜೊತೆ ಪ್ರಾಥಮಿಕ ಸಂಪರ್ಕ, ಎರಡನೇ ಸಂಪರ್ಕ 33 ಮಂದಿ, ಮೂರನೇ ಸಂಪರ್ಕ 57 ಮಂದಿಯ ಜೊತೆ ಹೊಂದಿದ್ರು. ಹಾಗಾಗಿ 114 ಮಂದಿಯ ಮೇಲೆ ನಿಗಾ ಇಟ್ಟಿದೆ ಆರೋಗ್ಯ ಇಲಾಖೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಈಗಾಗಲೇ 114 ಜನರನ್ನು ಕೂಡ ಗುರುತಿಸಲಾಗಿದೆಯಾ? ಇನ್ನೂ ಈ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ? ಗುರುತಿಸಿರುವವರ ಮೇಲೆ ಯಾವ ರೀತಿ ನಿಗಾ ಇಟ್ಟಿದೆ ಆರೋಗ್ಯ ಇಲಾಖೆ? ಅರವಿಂದ್, ಸದ್ಯ ನಿನ್ನೆ 65 ವರ್ಷದ ವೃದ್ಧ ಮೃತಪಟ್ಟಿದ್ದಾರೆ. ಅವರ ಪ್ರಾಥಮಿಕ ಹಂತದ ಸಂಪರ್ಕದಲ್ಲಿ ಅವರ ಸಂಬಂಧಿಕರೇ ಸುಮಾರು 24 ಜನ, ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ. ನಿನ್ನೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆ ಬಡಾವಣೆ ಅಂದ್ರೆ ಟಿಪ್ಪು ನಗರದ ಆಸುಪಾಸು ಇದ್ದಂತಹ ನಿವಾಸಿಗಳೇನಿದ್ದಾರೆ, ಅವರ ಪೈಕಿ 33 ಜನರನ್ನ ಕ್ವಾರಂಟೈನ್ ಅಲ್ಲಿ ಇಟ್ಟಿರುವಂತಹದ್ದು, ಅವರ ಸಂಪರ್ಕಕ್ಕೆ ಬಂದಂತಹ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿರುವಂತಹ ಆ ಜನಗಳು, ಒಟ್ಟು 57 ಜನರನ್ನ ಕ್ವಾರಂಟೈನ್ ನಲ್ಲಿ ಸದ್ಯಕ್ಕೆ ಇಡಲಾಗಿದೆ. ಇವು ಮೂರನೇ ಹಂತದ ಸೇರಿದಂತೆ ಒಟ್ಟು 114 ಜನ. ಇನ್ನು ಮತ್ತೊಬ್ಬ ಆ ವೃದ್ಧನ ಸಂಬಂಧಿಯನ್ನ ಈಗ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಬಂದಿರುವಂತದ್ದು, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಪಿಪಿ ಕಿಟ್ ಗಳನ್ನ ಹಾಕೊಂಡು ಆ ಸಂಬಂಧಿಯನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಆದ್ರೆ ಆತ ಸ್ವಲ್ಪ ನಿರಾಕರಿಸ್ತಾ ಇದ್ದಾನೆ, ಸತಾಯಿಸ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದೇವೆ. ಆದ್ರೆ ಖಂಡಿತವಾಗಿಯೂ ಕೂಡ ಆತನನ್ನು ಕೂಡ ಬಲವಂತವಾಗಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆ, ಅಂದ್ರೆ ಆ ಹೋಟೆಲ್ನಲ್ಲಿ ನಡೆಯುತ್ತಿದ್ರೆ ಅಲ್ಲೇ ಪ್ರತ್ಯೇಕವಾಗಿ ಆತನನ್ನು ಕೂಡ ಕ್ವಾರಂಟೈನ್ ನಲ್ಲಿ ಇಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಎರಡೂ ಬಡಾವಣೆಗಳನ್ನು ಕೂಡ ಸೀಲ್ ಡೌನ್ ಮಾಡಿದ್ದಾರೆ. ಜನರನ್ನು ಕೂಡ ನಿರ್ಬಂಧ, ಮನೆಯಿಂದ ಆಚೆ ಬರದಂತೆ ನಿರ್ಬಂಧ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಏನ್ ವೃದ್ಧ ತೀರ್ಕೊಂಡಿದ್ದಾರೆ, ಅವರ ಸಂಪರ್ಕಕ್ಕೆ ಬಂದಂತಹ ಫಸ್ಟ್, ಸೆಕೆಂಡ್ ಮತ್ತೆ ತೆರಿಸೇರಿ ಒಟ್ಟು 3 ಹಂತದ ಕಾಂಟ್ಯಾಕ್ಟ್ ಗಳಲ್ಲಿ 114 ಜನರನ್ನು ಕೂಡ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.